ನೀನು ಇದ್ದಿದ್ಯೋ ಅಂತಹ ರಾಜಯೋಗವನ್ನ ಪುನಃ ಕರುಣಿಸುತ್ತೇನೆ. ನನ್ನ ಹೆಣ್ಮಕ್ಕಳನ್ನು ಮದುವೆ ಆಗುತ್ತೀಯಾ, ಆಗಿಬಿಡು ಅಂತ ಅಂಬರದಲ್ಲಿದ್ದು ಹೇಳಿದನಂತೆ. ಸ್ವಾರಸ್ಯವನ್ನು ಗಮನಿಸಬೇಕು. ಉಳಿದವರು ಎದುರುಗಡೆಗೆ ಹೇಳಿದ್ರೆ ಏನಾದರೂ ಅಂದುಕೊಂಡಾರೇನೋ ಅಂತ. ಹರಿಶ್ಚಂದ್ರನಿಗೆ ಮಾತ್ರ ಕಾಣಿಸಬೇಕು, ಅವನಲ್ಲಿಯೇ ಗುಟ್ಟಾಗಿ ಮಾತನಾಡಿದ ಹಾಗೆ ಆಗಿರಬೇಕು, ತನ್ನ ವ್ಯವಹಾರದ ಬುದ್ಧಿ ನಡೆದರೆ ಸಾಕು ಅಂತ ಯೋಚಿಸಿದ ವಿಶ್ವಾಮಿತ್ರ ಕೊನೆಯ ಬಲೆಯನ್ನ ಒಡ್ಡಿದ್ದಾನೆ. ಅದನ್ನು ಕೇಳಿಸಿಕೊಂಡ ವೀರವಾಹಕನಾಳು ತಿರುಗೇ ಮೇಲಂ ನೋಡಿ ಮೇಲಂ ತಿರುಗಿ ನೋಡಿ ಕಂಡೋ ಇದೇ ಮುನಿ ನೀವು ಹಿರಿಯ ತನಗೆ ಈ ಮಾತು ಯೋಗ್ಯವೇ ಕೇಳ್ಯನ್ನ ಸಿರಿ ಪೋದಡೇನು ರಾಜ್ಯಂ ಪೋದಡೇನು ನಾನಾರೆ ಸಾರಿದ್ದೊಡೇನು ವರಭುದ್ರನ ಸುವಳಿದು ಪೋದಡೇ ನಾನ್ಯನ್ನ ತರುಣಿಯಂ ಕುಂದಡೇಂ ಕುಂದೇ ಸತ್ಯವನು ಬಿಟ್ಟಿರನು ಎನಿಸಿದೊಡೆ ಸಾಗೋ ಸತ್ಯವನು ಬಿಟ್ಟಿರನೆನಿಸಿದೊಡೆ ಸಾಗೋ ಎಂದೋ ಎತ್ತಿ ಹಿಡಿದ ಖಡ್ಗವ ಜಡಿಯುದ ಇಂದ್ಯಂದನು. ಓಹೋ, ಆಕಾಶದಲ್ಲಿಯೇ ನಿಂತು ನನಗೆ ಹೊಸ ಆಮಿಷವನ್ನು ಒಡುತ್ತಾ ಇದ್ದೀರೆ ಮಹಾಮುನಿ ವಿಶ್ವಾಮಿತ್ರರೇ. ನಮೋ ನಮಃ. ಛೇ, ನಿಮ್ಮಂತಹ ಹಿರಿಯರು ಈ ಗಳಿಗೆಯಲ್ಲಿ ಇಂತಹ ಮಾತುಗಳನ್ನು ಆಡಬಹುದೇ? ಸಿರಿ ಹೋದಡೆಯನು, ರಾಜ್ಯ ಹೋದಡೆಯನು, ಮಗ ಮರಣಿಸಿದರೇನು, ಮಡದಿ ದೂರಾದರೇನು? ಇಲ್ಲ, ಯಾವುದಕ್ಕೂ ಯಾವುದಕ್ಕೂ ಸತ್ಯವನ್ನಲ್ಲದೆ ಬೇರೆಯನ್ನು ಆಚರಿಸುವುದಕ್ಕೆ ನಾನು ಹೇಸುವವನಲ್ಲ. ಚಾಂಡಾಲರ ಆಳಾಗಿ ನನ್ನ ಒಡೆಯ ರಾಜ್ಯವನ್ನು ಪೂರೈಸುವುದಕ್ಕೆ ಕರ್ತವ್ಯನಿಷ್ಠನಾಗಿದ್ದೇನೆ, ಬದ್ಧನಾಗಿದ್ದೇನೆ. ನಿಮ್ಮಂಥವರು ಹಿರಿಯರು, ಜ್ಞಾನಿಗಳು, ಆದರ್ಶಪ್ರಾಯರು ಇಂತಹ ಮಾತಾಡಬಹುದೇ ಸ್ವಾಮಿ? ಇಲ್ಲ, ನಾನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಈಗೋ ಈಗೋ ನನ್ನ ಕರ್ತವ್ಯವನ್ನು ಪಾಲಿಸುವುದಕ್ಕೆ ಮುಂದಾಗುತ್ತಾ ಇದ್ದೇನೆ ಅಂತ ಖಡ್ಗವನ್ನು ತೆಡೆದಿದ್ದಾನೆ. ಎನ್ನ ದುಷ್ಕರ್ಮ ವಶದಿಂದಾದ ಕರ್ಮವೆಂದು ಇನ್ನೆಗ ಬಗೆದ ನಾನಿಂದು ದನಗಂ ಬಗೆದ ನಾನಿಂದು ತನಕವು ಎನ್ನ ದುಷ್ಕರ್ಮ ವಶದಿಂದಾದ ಕರ್ಮವೆಂದು ಕಡೆಗೆ ನಿನ್ನ ಗೊಡ್ಡಾಟವೇ ಕಡೆಗೆ ನಿನ್ನ ಗೊಡ್ಡಾಟವೇ ಕೊಲೆಯನಾದವನಿನ್ನು ಸತಿಗಿತಿಯ ಕೊಲೆಗೆ ಹೇಸಿ ಬೆನ್ನೀವೆನೆ ಇದಂ ತೋರಿ ಸಿಕ್ಕಿಸ ಬಂದ ಗನ್ನ ಗದ ಕೈಗೆ ಸೆಡವೆನೆ ಸಡಿಫಡ ಎನ್ನುತ್ತಾರ್ದು ನನ್ನಿಕಾರ ವಧುವನು ಎಲೆಲೆ ಶಿವ ಶಿವ ಮಹಾದೇವ ಎಲೆಲೆ ಶಿವ ಶಿವ ಮಹಾದೇವ ಹೊಡೆದನು ಹೊಡೆದನು. ಮಹಾಮುನಿ ವಿಶ್ವಾಮಿತ್ರ, ಈಗೋ ಈಗೋ ಕೇಳಿಸಿಕೊ, ನನ್ನ ಬದುಕಿನ ದುಷ್ಕರ್ಮದ ಫಲವಾಗಿ ನಾನು ಇಂಥದ್ದನ್ನೆಲ್ಲ ಅನುಭವಿಸುವ ಕಾಲ ಬಂದಿತ್ತು. ಎಂತಹ ರಾಜನಾಗಿ ಮೆರೆಯಬೇಕಾದಂತಹ ಅವಕಾಶ ತಪ್ಪಿ ಹೋಗಿ ಚಾಂಡಾಲನ ಆಳಾಗಿ ಕಾಲ ಕಸದ ಕೆಲಸವನ್ನು ಮಾಡುವಂಥವನಾಗಿ ನಾನು ಬದುಕಬೇಕಾಯಿತು. ಸ್ಮಶಾನ ಕಾಯುವ ಕೆಲಸಕ್ಕೂ ಮುಂದಾದೆ. ಇದಕ್ಕೆಲ್ಲ ನೀನು ತಪ್ಪಿಸುವ ಬೇರೆಯ ಸಂಚಿಗೆ ನಾನು ಒಳಗಾಗುವನೇ ಅಲ್ಲ. ಹೇಗೂ ಹೇಗೂ ನಾನು ಸ್ಮಶಾನದಲ್ಲಿ
ಇಂತಹ ಕೆಲಸವನ್ನು ಮಾಡುವುದಕ್ಕೆ ಯೋಗ್ಯ ಅಂತ ನಾನು ಸತ್ಯವನ್ನು ಸಾಧಿಸಿ ತೋರಿಸ್ತಾ ಇದ್ದೇನೆ. ಇದಕ್ಕಾಗಿ ಕೊಲೆಗಾಗಿ ಹೇಸುವವನಲ್ಲ, ನನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಬೆನ್ನಿತ್ತು, ಮತ್ತೊಂದನ್ನು ಮಾಡುವವನು ಅಲ್ಲ, ಇಗೋ ಇಗೋ ಅಂತ ಖಡ್ಗದಿಂದ ಆಕೆಯ ಕತ್ತನ್ನು ಕತ್ತರಿಸುವ ಹೊಡೆತವನ್ನು ಹೊಡೆದೇ ಬಿಟ್ಟ. ಆಗ ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳನಂತೂ ಹೊಡೆದ ಕಡುಗದ ಬಾಯ ಕಡೆಯ ಒಡೆಗಳನಂತೂ ಮಡದಿಯಡಗೊರಳ ನಡುವಡಸಿ ಮೂಡಿದನು ಮಡದಿಯ ಎಡಗೊರಳ ನಡುವಡಸಿ ಮೂಡಿದನು ಕೆಂಜಡೆಯ ಶಶಿಕಳೆಯ ಸುರನದಿಯ ಬಿಸಿಗಣ್ಣ ಫಣಿಗುಂಡಲದ ಪಂಚಮುಖದ ಎಡದ ಗಿರಿಜಯ ತಳಿತ ದಶಭುಜದ ಪುಲಿದೊಗಲಿ ನುಡುಗೆಯ ಮಹಾವಿಷ್ಣು ನಯನವೇರಿಸಿದ ಕೆಂಜಡೆಯ ಶಶಿಕಳೆಯ ಸುರನದಿಯ ಬಿಸಿಗಣ್ಣ ಫಣಿಗುಂಡಲದ ಪಂಚಮುಖದ ಎಡದ ಗಿರಿಜಯ ತಳಿತ ದಶಭುಜದ ಪುಲಿದೊಗಲೆ ನುಡುಗೆಯ ಮಹಾವಿಷ್ಣು ನಯನವೇರಿಸಿದ ಮೆಲ್ಲಡಿಯ ಕಾಶೀರಮಣ ವಿಶ್ವನಾಥಂ ಸುರರ ನೆರವೇ ಜಯ 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 ವೆನುತಿರೇ ಮೆಲ್ಲಡಿಯ ಕಾಶೀರಮಣ ವಿಶ್ವನಾಥಂ ವಿಶ್ವನಾಥಂ ಮಡದಿಯ ಎಡಗೊರಳ ನಡುವಡಸಿ ಮೂಡಿದನು. ಒಡೆಯನ ಆದೇಶವನ್ನು ಶಿರಸ ಪಾಲಿಸುವ ಒಬ್ಬ ಸೇವಕನಾಗಿ ನನ್ನ ಕರ್ತವ್ಯವನ್ನು ಈಗೋ ಪೂರೈಸಿಯೇ ಸಿದ್ಧ ಅಂತ ತನ್ನ ಖಡ್ಗದ ಮೊನೆಯಿಂದ ಆ ಚಂದ್ರಮತಿಯ ಕೊರಳನ್ನು ಕತ್ತರಿಸಿದ್ದಾನೆ, ಹೊಡೆದಿದ್ದಾನೆ. ಗಳಿಗೆ ಮಾತ್ರದಲ್ಲಿ ಶಿವನ ಸ್ವರೂಪ ಕಂಗೊಳಿಸ್ತಾ ಇದೆ. ಹೊಡೆದ ಕಡುಗದ ಬಾಯ ಕಡೆಯನ ಅಂತೂ ಅದರ ತುದಿ ರಕ್ತವನ್ನು ಕಾರಿಸಬೇಕಾಗಿತ್ತು, ಕತ್ತನ್ನು ಕತ್ತರಿಸಬೇಕಾಗಿತ್ತು. ಅದರ ಬದಲಾಗಿ ಆ ಕೊರಳ ಪಕ್ಕದಲ್ಲಿಯೇ ಮತ್ತೊಂದು ಚಿನ್ಮೂರ್ತಿ, ಅದು ರೂಪ ತಾಳ್ತಾ ವಿಸ್ತಾರವಾಗುತ್ತಾ ಬಂದಿದೆ. ಅದನ್ನು ಕವಿ ಹೇಳುವುದು ಕೆಂಜಡೆಯ. ಇಡೀ ಲೋಕವನ್ನೇ ವ್ಯಾಪಿಸಿದಂತಹ, ಗಗನಮಂಡಲವನ್ನೇ ಆವರಿಸಿದಂತಹ ಆ ಸಿಟನ ಶಿವನ ಜಟಾಜೂಟ ಅದು ಹಬ್ಬಿ ಹರಡಿದೆ. ಚಂದಿರ ಕಂಗೊಳಿಸ್ತಾ ಇದ್ದಾನೆ. ಘೋರ ದೃಶ್ಯದಲ್ಲಿಯೂ ವಿವತ್ಸ ದೃಶ್ಯದಲ್ಲಿಯೂ ಶಾಂತಿಯ ಪ್ರಶಾಂತಿಯ ತಣ್ಣನೆಯ ಅನುಭವವನ್ನು ನೀಡುವ ಚಂದಿರ ಕಂಗೊಳಿಸ್ತಾ ಇದ್ದಾನೆ. ಸುರನದಿ ಜಗತ್ತಿಗೆ ತಂಪನ್ನು ನೀಡುವ, ಜಗತ್ತಿಗೆ ಅಮೃತ ಸಮಾನ ಆಗಿರುವ ಆ ಗಂಗೆ ದೇವಗಂಗೆ. ಮತ್ತೊಂದೆಡೆಯಲ್ಲಿ ಶಿವನ ಮೂರನೆಯ ಕಣ್ಣು ತೆರೆಯಿತೋ ಎನ್ನುವ ಸೂಚನೆ ಕೊಟ್ಟ ಹಾಗೆ ಬಿಸಿಗಣ್ಣು, ಆತನ ಅಂತರಂಗದ ಶಕ್ತಿ ಅಲ್ಲವೇ ಅದು, ಲೋಕಕ್ಕೆ ಗೋಚರ ಆಗಬೇಕು, ಅದು ಕಂಡಿದೆ. ಆತ ಧರಿಸಿದ ಕಂಠದ ಆಭರಣ ಮುತ್ತಿನ ಹಾರವಲ್ಲ, ವಜ್ರ ವೈಢೂರ್ಯಗಳಿಂದ ಕೂಡಿರುವುದಲ್ಲ, ಅದು ಹಾವು. ಅದು ಹೆಡೆ ಎತ್ತಿ ಆತನ ಕಿವಿಯ ಪಕ್ಕದಲ್ಲಿದೆ. ಗಾಳಿಯ ಅಲುಗಾಟಕ್ಕೆ ಇತ್ತಿತ್ತ ಅತ್ತಿತ್ತ ಅಲುಗಾಡಿದರೆ ಅದು ಶಿವನ ಕರ್ಣಕುಂಡಲದ ಹಾಗೆ ಕಾಣ್ತಾ ಇದೆ, ಹೊಳೆ ಹೊಳಿತಾ ಇದೆ, ಅದರ ನಾಲಿಗೆ ಅಲುಗಾಡ್ತಾ ಇದೆ. ಪಂಚಮುಖದ ಸದ್ಯೋಜಾತ, ಈಶಾನ, ವಾಮದೇವ, ತತ್ಪುರುಷ, ಅಘೋರ ಇತ್ಯಾದಿ ಪಂಚ ಮುಖಗಳಿಂದ ಜಗತ್ತಿಗೆ ತನ್ನನ್ನು ತೋರಿಕೊಂಡಿದ್ದಾನೆ.
ಮಹಾವಿಷ್ಣು ನಯನವೇರಿಸಿದ ಶಿವ. ಸಹಸ್ರ ನಾಮ ಪೂಜೆಯನ್ನು ಮಾಡ್ತಾ 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 ಕಮಲದ ಹೂವುಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಕೃಷ್ಣ ವಿಷ್ಣು ಮೈಮರೆತ ಸಂದರ್ಭದಲ್ಲಿ ಒಂದು ಹೂವು ಕಡಿಮೆ ಆಗಿಬಿಟ್ಟಿತು. ನನ್ನ ಕಮಲದ ಕಣ್ಣುಗಳು ಅಂತ ಲೋಕ ಹೊಗಳುತ್ತದೆ, ಹಾಡುತ್ತದೆ, ಭಜಿಸುತ್ತದೆ. ಆ ಕಾರಣಕ್ಕಾಗಿ ಶಿವನ ಪಾದಕ್ಕಾಗಿ ಇವೋ ನನ್ನ ಕಣ್ಣನ್ನೇ ಕಮಲದ ಹೂವಾಗಿ ಸಾವಿರಕ್ಕೆ ಸಾವಿರ ಆಗಲಿ ಅಂತ ಅರ್ಪಿಸಿದಂತಹ ಶಿವನ ಪಾದ, ಅಂತಹ ಪಾದವನ್ನು ಒಳಗೊಂಡ ತಲೆಯಲ್ಲಿ ಗಂಗೆಯನ್ನು, ಚಂದಿರನನ್ನು, ಕಂಠದಲ್ಲಿ ಹಾವನ್ನು ಹೊತ್ತಂತಹ ಮೆಲ್ಲಡಿಯ ಆತ ಬರುವ ಸೊಗಸೇ ಬೇರೆ. ಭೈರವನಲ್ಲ, ರುದ್ರತಾಂಡವನ ಗೈಯುವ ರುದ್ರನಲ್ಲ, ಕಾಶೀರಮಣ, ಎಲ್ಲರ ಪಾಪವನ್ನು ದೂರ ಮಾಡುವ, ಎಲ್ಲರಿಗೂ ಪುಣ್ಯವನ್ನು ತಂದುಕೊಡುವ ಮೆಲ್ಲಡಿಯ ವಿಶ್ವನಾಥ. ಸುರರಿ ನರವಿ ದೇವತೆಗಳು ಗುಂಪುಗೂಡಿದ್ದಾರೆ ಈ ದೃಶ್ಯವನ್ನು ನೋಡುವುದಕ್ಕಾಗಿ. ಕೈಯಲ್ಲಿ ಆಗಲೇ ಹೂಮಳೆಯನ್ನು ಹಿಡಿದಿದ್ದಾರೆ. ಅಂಥವರು ಜಯ 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 ಅಂತ ಶಿವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಒಬ್ಬರಿಂದ ಒಬ್ಬರು ನಾನು ಹೋಗಬೇಕು ಅಂತ ಆ ದೇವತೆಗಳು ಪೈಪೋಟಿಯಿಂದ ಎಂಬಂತೆ ಶಿವನನ್ನು ನೋಡುವುದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅದರ ಸ್ವಾರಸ್ಯವನ್ನು ಗಮನಿಸಬೇಕು. ಮುರಹರಂ ಬಂದನಬ್ಜಾಸನಂ ಬಂದನ ಮರರವರಂ ಬಂದನ ಗಜಾಬಿದಂ ಬಂದನ್ ಈಶ್ವರ ಸುಧಂ ಬಂದನು ಈರಾರು ರವಿಗಳು ಬಂದರು ಇಕ್ಷುಕೋದಂಡ ಬಂದ ಸುರುಚಿರ ನವಗ್ರಹಗಳು ಬಂದರು ಇರುವ ಅವಸರದೊಳೋ ಐದುವ ಅವಸರದೊಳೋ ಅವರಿವರೆನ್ನಲೇಗಿನ್ನು ಸರ್ವ ದೇವರು ಬಂದರು ಸರ್ವ ದೇವರು ಬಂದರು ಅಬ್ರದಿಮ ದೇವಾಧಿ ದೇವ ಪಂಪ ವಿರೂಪಕ್ಷ ನೆಡೆಗೆ ಅಂಪಂಪ ವಿರೂಪಕ್ಷ ನೆಡೆಗೆ ಸರ್ವ ದೇವರು ಬಂದರು ಸರ್ವ ದೇವರು ಬಂದರು. ಸಾಕ್ಷಾತ್ ಶಿವನೇ ಎದುರಿಗೆ ನಿಂತು ಲೋಕದ ಕಲ್ಯಾಣಕ್ಕಾಗಿ ಲೋಕದ ಮಂಗಳಕ್ಕಾಗಿ ಬಂದು ನಿಂತ ಸಂದರ್ಭದಲ್ಲಿ ಉಳಿದ ದೇವಾನುದೇವತೆಗಳು ಬರ್ತಾರಂತೆ. ಕವಿ ಅದನ್ನು ಪಟ್ಟಿ ಮಾಡಿ ಯಾರ್ಯಾರು ಬಂದರು, ಹೇಗೆ ಬಂದರು ಅಂತ ಹೇಳ್ತಾ ಮುರಹರಂ ಬಂದ, ಮರದ್ವಂಶಿಯಾದ ಕೃಷ್ಣ ಬಂದ, ಅಬ್ಜಾಸನಂ ಬಂದ, ಬ್ರಹ್ಮ ಬಂದ, ಆತನ ಒಡನಾಡಿಗಳು ಜೊತೆಯಲ್ಲಿ ಬಂದರು, ಹಾಗೆ ಅಗಜಾಪಿತಂ ಬಂದ, ಹಿಮವಂತ ಬಂದ, ಅಗಜೆಯ ತಂದೆಯಾದಂಥವನು ಆತ ಬಂದ, ಸುಬ್ರಹ್ಮಣ್ಯ ಬಂದ, ಗಣಪತಿ ಬಂದ, ಬಂದರು. ಕವಿ ಹೇಳುವುದಕ್ಕೆ ಬಾಯಿ ಸೋಲುತ್ತದೆ, ಅವರು ಇವರು ಬಂದರು ಅಂತ ಯಾಕೆ ಹೇಳಿ ನಾನು, ಸರ್ವ ದೇವತೆಗಳೂ ಬಂದರು. ಒಂದು ದಿಬ್ಬಣದ ಮನೆಯನ್ನು ಕಲ್ಪಿಸಿಕೊಳ್ಳಬಹುದು. ವಿಶೇಷವಾದ ಸಮಾರಂಭದಲ್ಲಿ ವಿಶೇಷ ವ್ಯಕ್ತಿಗಳು ಆಗಮಿಸಿದ ಕಾರಣ ಸಂದರ್ಭದಲ್ಲಿ ಗಮನಿಸಬಹುದು. ಅವ್ರು ಬಂದರು, ಇವ್ರು ಬಂದ್ರಂತ, ಅವ್ರು ಬಂದ್ರಂತ ಕೇಳಿದವರು ಚೀಲ ಹಗ್ಗ ಛತ್ರಿ ಮತ್ತೊಂದು ಇನ್ನೊಂದು ಬಿಟ್ಟು ಎಲ್ಲರೂ ಹೋಗಿ ನೋಡುವ ಹಾಗೆ ಇಲ್ಲಿ ದೇವರನ್ನ ಪಂಪ ವಿರೂಪಾಕ್ಷ ನಡೆಗೆ ಸರ್ವ ದೇವರು ಬಂದು ನಿಂತಿದ್ದಾರೆ. ಹೂಮಳೆಯನ್ನು ಸುರಿಸಿದ್ದಾರೆ, ಜಯಮಾಲೆಯನ್ನು ತೊಡಿಸಿದ್ದಾರೆ, ಜಯ ಜಯಕಾರವನ್ನು ಹೇಳ್ತಾ ಇದ್ದಾರೆ, ಮೈಮರೆತಿದ್ದಾರೆ. ಇದರಷ್ಟರ ಸತ್ವ ಏನು, ಅದರಷ್ಟರ ತಿರುಳೇನು ಅನ್ನೋದನ್ನು ಕವಿ ಮತ್ತೊಂದು ಪದ್ಯದಲ್ಲಿ ಹೇಳ್ತಾನೆ. ಕುಡಿದ ಔಷಧಂ ಬಾಯ ನಿಗ್ರಹಂ ಮಾಡಿ ಕಾರ್ದ ಒಡಲಿಂಗೆ ಸುಖವ ನೀವಂತೆ ಕುಡಿದ ಔಷಧಂ ಬಾಯ ನಿಗ್ರಹಂ ಮಾಡಿ ತಾಳ್ದೊಡಲಿಂಗೆ ಸುಖವ ನೀವಂದೆ ಲೋಕದ ಗಣ್ಯೆ ಕಡು ಮುಳಿದರಂದೆ ತೋರಿಸಿ ಸತ್ಯ ಶುದ್ಧ ಬಪ್ಪನೆಗ ಕಾಡಿ ನೋಡಿ ಕಡೆಯೊಳು ಹರಿಶ್ಚಂದ್ರರಾಯಂಗೆ ಗಣವೆರಸಿ ಮೃಡನ ನೆಳೆ ತಂದಿದ್ದೋ
ಗಡೆಗೆ ಹರಗಿದ ಮುನಿವರೇಣ್ಯ ವಿಶ್ವಾಮಿತ್ರ ಬಂದನು ವಶಿಷ್ಠ ಸಹಿದ ವಿಶ್ವಾಮಿತ್ರ ಬಂದನು. ಕುಡಿದ ಔಷಧವು ನಾಲಿಗೆಗೆ ಕಹಿಯಾಗಿ ಅನುಭವಕ್ಕೆ ಬಂದೀತು. ಅದು ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿ ಒಳಿತನ್ನು ಉಂಟು ಮಾಡುತ್ತದೆ, ದೇಹದ ರೋಗವನ್ನು ನಿವಾರಿಸುತ್ತದೆ. ಹಾಗೆ ಲೋಕದ ಕಣ್ಣಿಗೆ ಇನ್ನಿಲ್ಲದಂತೆ ಕಾಡಿದ ವಿಶ್ವಾಮಿತ್ರ ಹರಿಶ್ಚಂದ್ರ, ಆತ ಶುದ್ಧ, ಆತ ಸತ್ಯಸಂಧ ಅನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡುವವರೆಗೆ ಹಗಲು ಇರುಳು ಎನ್ನದೆ ಬಗೆ ಬಗೆಯಾಗಿ ಕಾಡಿದ. ಆಗಿದ್ದರೂ ಲೋಕದ ಒಳಿತಿಗಾಗಿ, ಲೋಕದ ಆದರ್ಶದ ನಡೆಗಾಗಿ ಒಬ್ಬ ವ್ಯಕ್ತಿಯನ್ನು ಈ ಬಗೆಯಲ್ಲೆಲ್ಲ ಪರೀಕ್ಷಿಸಿ ಶುದ್ಧವಾಗಿ ಆತನನ್ನು ನಿರ್ಮಿಸಿಕೊಟ್ಟವನು. ಒಂದು ಕಾಲದಲ್ಲಿ ಇಂದ್ರನ ಸಭೆಯಲ್ಲಿ ಗುರು ವಶಿಷ್ಠರ ಜೊತೆಯಲ್ಲಿ ವಾದ ವಾಗ್ವಾದ ಮಾಡಿದಂತಹ ವಶಿಷ್ಠರ ಜೊತೆಯಲ್ಲಿ ವಿಶ್ವಾಮಿತ್ರರು ಬರ್ತಾರೆ. ಬಸವಣ್ಣನ ವಚನಗಳಲ್ಲಿ ನಾವು ಗಮನಿಸುತ್ತೇವೆ, ಶ್ರೀಗಂಧವನ್ನು ಕಡಿದರು, ತೇದರು, ಸುಟ್ಟರು, ಕೊರೆದರು ತನ್ನ ಕಂಪ ಬಿಟ್ಟೀತೆ. ಕಬ್ಬನ್ನು ಕಡಿದರು, ಗಾಣಕ್ಕೆ ಇಕ್ಕಿದರು, ಕೊಪ್ಪರಿಗೆಯಲ್ಲಿ ಕುದಿಸಿದರು, ಸಿಹಿಯನ್ನು ಬಿಟ್ಟೀತೆ. ಹಾಗೆ ಸತ್ಯಸಂಧನಾದಂತಹ ಹರಿಶ್ಚಂದ್ರ ಲೋಕಕ್ಕೆ ಸತ್ಯಹರಿಶ್ಚಂದ್ರನಾಗಿ ಬೆಳಗಿ ಆ ಮೂಲಕ ಲೋಕದ ಆದರ್ಶವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಸಾಕ್ಷಾತ್ಕಾರ ರೂಪದಲ್ಲಿ ಶಿವನೇ ಒಲಿದು ಬಂದು ಸರೋವರನ್ನು ಹರಿಸಿದ್ದಾನೆ. ಅಂತಹ ಮಂಗಲಕರವಾದ ದೃಶ್ಯದೊಂದಿಗೆ ಇಂದಿನ ಆಖ್ಯಾನ ಮುಗಿಯುತ್ತದೆ. ಧರೆಯೊಳು ಹರಿಶ್ಚಂದ್ರ ಚಾರಿದ್ರವ ಕೇಳ್ದ ನರರ ಏಳು ಜನ್ಮದಿಂ ಮಾಡಿದ್ದ ಬಾದಗವು ತರಣಿಯುದಯದ ಮುಂದೆ ನಿಂದ ತಿಮಿರದ ತೆರೆದೆ ಹರಿಯುತ್ತಿವುದು ಏಕೆಂದಡೆ ಹರನೆಂಬುದೇ ಸದ್ಯ ಸತ್ಯವೆಂಬುದು ಹರನು ಎರಡಿಲ್ಲವೆಂದು ಶ್ರುತಿ ಸಾರುದಿರಲು ಅವಾಗ್ಯವ ಅರರೆ ನಿರುತವ ಮಾಡಿ ಮೂಜಗೆ ತೋರಿದ ಹರಿಶ್ಚಂದ್ರ ಕಥೆಗೆದ್ದಡೆ ಅಮೃತವರಿಯದ ಒಲೆಯನೌ ನೆನೆಯೇ ಪುಣ್ಯವೆಂದೆನೆ ಸೂರ್ಯಕುಲಜ ಕಲಿ ದಾನಿ ಸತ್ಯಂ ವಶಿಷ್ಠನ ಶಿಷ್ಯನಧಿಕ ಶೈವಂ ಕಾಶಿಯೊಳ್ ಮೆರೆದ ವೇದ ಪ್ರಮಾಣ ಪುರುಷ ಘನ ನೃಪ ಹರಿಶ್ಚಂದ್ರನೆಂದಡೆ ಆತನ ಬಗಳ್ದು ಜನ ಬದುಕಬೇಕೆಂದು ಕಾವ್ಯ ಮುಖದಿಂದ ನನಪೇಕ್ಷೆಯಿಂದ ಕವಿರಾಘವಾಂಗಂ ಕಾವ್ಯ ಮುಖದಿಂದ ನನಪೇಕ್ಷೆಯಿಂದ ಕವಿರಾಘವಾಂಗಂ ಮಹಾಲಿಂಗ ಭಕ್ತರ ಭಕ್ತನು ಕವಿರಾಘವಾಂಗಂ ಮಹಾಲಿಂಗ ಭಕ್ತರ ಭಕ್ತನು ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಶಾಂತಿ.